ನಮಸ್ಕಾರ ಸ್ನೇಹಿತರೆ ನಾನು ಧಾರವಾಡದ ಪ್ರತಿಷ್ಠಿತ ತರಬೇತಿ ಸಂಸ್ಥೆಯಾದ ಸಂಕಲ್ಪ ಐಎಸ್ಕೆಎಸ್ ಕೋಚಿಂಗ್ ಸೆಂಟರ್ ನಿಂದ ಭಾರತಿ ಪಾಟೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಮಹತ್ವವಾದ ಒಂದು ಕಾನ್ಸೆಪ್ಟ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಓಕೆ ಅಭ್ಯರ್ಥಿಗಳೇ ತುಂಬ ಶಾಂತ ರೀತಿಯಿಂದ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದರಿಂದ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಟಾಪಿಕ್ ಮೇಲೆ ಸಾಕಷ್ಟು ಕ್ವೆಶ್ಚನ್ಸ್ ಗಳನ್ನು ಕೂಡ ಕೇಳಬಹುದು ಓಕೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಹೈಲೈಟ್ ಮಾಡಿದ್ದೀನಿ ಹಾಗೆ ಬೋಲ್ಡ್ ಮಾಡಿದ್ದೀನಿ ಮತ್ತು ಅಂಡರ್ಲೈನ್ ಕೂಡ ಮಾಡಿದ್ದೀನಿ ಅವುಗಳನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದ ಮುಖ್ಯವಾದ ಕಾನ್ಸೆಪ್ಟ್ ಏನಂದ್ರೆ 2021 ಮತ್ತು 22 ರ ಬಜೆಟ್ ಒಳಗೊಂಡ ವಿಶೇಷ ಅಂಶಗಳು ಹಾಗೂ ಬಜೆಟ್ ಎಂದರೇನು ಬಜೆಟ್ನ ವಿಧಗಳು ಮತ್ತು 2021 22 ರ ಬಜೆಟ್ ಯಾಕೆ ಉಳಿದ ಬಜೆಟ್ಗಳಿಗಿಂತ ಉಳಿದ ವರ್ಷಗಳ ಬಜೆಟ್ಗಳಿಂದ ಯಾವುದಕ್ಕೋಸ್ಕರ ಇದು ಭಿನ್ನವಾಗಿದೆ ಯಾವ ಒಂದು ವಿಶೇಷ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಬಾರಿಗೆ ನಾವು ಬಜೆಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂಗಡ ಪತ್ರವನ್ನ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರೀತೀವಿ ಬಜೆಟ್ ಅಂತ ಕರೀತೀವಿ ಹಾಗಾದ್ರೆ ಬಜೆಟ್ ಅಂದ್ರೆ ಏನು ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಒಂದು ಅಂದಾಜು ಪಟ್ಟಿಯನ್ನ ಮುಂಗಡ ಪತ್ರ ಅಂತ ಕರೀತೀವಿ ಓಕೆ ಅಂದ್ರೆ ಮುಂಬರುವ ಒಂದು ವರ್ಷದಲ್ಲಿ ಆದಾಯ ಎಷ್ಟು ಬರಬಹುದು ಹಾಗೂ ಅದಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಖರ್ಚುಗಳನ್ನು ಮಾಡಬೇಕು ಯಾವುದಕ್ಕೋಸ್ಕರ ಎಷ್ಟು ಹಣವನ್ನು ಮೀಸಲಿಡಬೇಕು ಇವೆಲ್ಲವುಗಳನ್ನು ಒಂದು ಅಂದಾಜಿನ ಪ್ರಕಾರ ಒಂದು ಪಟ್ಟಿಯನ್ನು ತಯಾರಿಸುವುದನ್ನೇ ಏನಂತ ಕರಿತೀವಿ ಮುಂಗಡ ಪತ್ರ ಅಂತ ಕರಿತೀವಿ ಹಾಗಾದರೆ ಈ ಮುಂಗಡ ಪತ್ರದ ಪಿತಾಮಹ ಯಾರು ಮುಂಗಡ ಪತ್ರವನ್ನು ಕಂಡು ಹಿಡಿದವರು ಯಾರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನು ನೋಡಬೇಕಾದ್ರೆ ಭಾರತದಲ್ಲಿ ಬಜೆಟ್ನ ಪಿತಾಮಹ ಅಂತ ಮಹಲ್ ನೋಬಿಸ್ರವರನ್ನ ಕರಿತೀವಿ ಏಕೆಂದರೆ ಹಣಕಾಸಿನ ವರ್ಷದಲ್ಲಿ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವ ಒಂದು ಪಟ್ಟಿಯನ್ನು ಬಜೆಟ್ ಅಂತ ಕರಿತೀವಿ ಹಾಗೆ ಒಂದು ಆದಾಯ ಮತ್ತು ವೆಚ್ಚಗಳ ಪಟ್ಟಿಯನ್ನು ತಯಾರಿಸುವುದರಿಂದ ಮುಂಬರುವ ವರ್ಷದ ಆರ್ಥಿಕ ಅವಧಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ತೋರಿಸಿಕೊಂಡು ಹೋಗುವ ಒಂದು ಮುಖ್ಯವಾದ ಯೋಜನೆ ಇದಾಗಿದೆ ಅಂತ ತಿಳಿಸಿಕೊಟ್ಟವರು ಯಾರು ಪ್ರೊಫೆಸರ್ ಮಹಲ್ ನೋಬಿಸ್ರವರು ಅದಕ್ಕೋಸ್ಕರನೇ ಇವರನ್ನು ಏನಂತ ಕರಿತೀವಿ ಭಾರತದ ಬಜೆಟ್ನ ಪಿತಾಮಹ ಅಂತ ಕರಿತೀವಿ ಓಕೆ ಮುಂಗಡ ಪತ್ರವು ಸರ್ಕಾರದ ವಾರ್ಷಿಕ ಒಂದು ಆಯವ್ಯಯವಾಗಿದ್ದು ಅಂದರೆ ಲಾಭ ನಷ್ಟವಾಗಿದ್ದು ಇದು ಸರ್ಕಾರದ ವಿವಿಧ ಮೂಲಗಳಿಂದ ಗಳಿಸುವ ವರಮಾನವನ್ನು ಸಾರ್ವಜನಿಕ ಆದಾಯ ಅಂತ ಕರಿತೀವಿ ಸಾರ್ವಜನಿಕ ಆದಾಯಕ್ಕೆ ಸಂಬಂಧಪಟ್ಟಂತೆ ಮುಂಗಡ ಪತ್ರವನ್ನು ರೆಡಿ ಮಾಡಬೇಕಾಗ್ತದೆ ಅಂದರೆ ಎಷ್ಟು ಸಾರ್ವಜನಿಕರಿಂದ ಎಷ್ಟು ಆದಾಯ ಬರ್ತದೆ ಸಾರ್ವಜನಿಕರ ಆದಾಯ ಎಷ್ಟಿದೆ ಅದರಿಂದ ಸರ್ಕಾರಕ್ಕೆ ಬರುವ ಆದಾಯ ಎಷ್ಟು ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಎಷ್ಟನ್ನು ನಾವು ಖರ್ಚು ಮಾಡಬೇಕು ಬರುವ ಆದಾಯಕ್ಕೂ ಮತ್ತು ವೆಚ್ಚಕ್ಕೂ ಯಾವ ರೀತಿಯಾದಂಥ ಒಂದು ಅಂದಾಜನ್ನು ನಾವು ರೆಡಿ ಮಾಡಬೇಕು ಅನ್ನೋದೇ ಇದು ಮುಂಗಡ ಪತ್ರ ಅಂತ ಕರಿತೀವಿ ಓಕೆ ಹಾಗಾದರೆ ಬಜೆಟ್ ಎಂಬ ಪದ ಎಲ್ಲಿಂದ ಉತ್ಪತ್ತಿ ಆಯಿತು ಮುಖ್ಯವಾಗಿ ಬಜೆಟ್ನ ಭಾಷೆಯ ಬಜೆಟ್ನ ಪದದ ಅರ್ಥ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಬಜೆಟನ್ನು ಮುಂಗಡ ಪತ್ರ ಅಂತ ಕರಿತೀವಿ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನ ಇದು ಒಂದು ಇಂಗ್ಲೀಷ್ನ ಪದವಾಗಿದ್ದು ಮುಂಗಡ ಪತ್ರವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬಜೆಟ್ ಅಂತ ಕರಿತೀವಿ ಇದು ಮುಖ್ಯವಾಗಿ ಫ್ರೆಂಚ್ ಭಾಷೆಯ ಬ್ಯೂಗೆ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಇಲ್ಲಿ ಬೂಗೆ ಅಂದರೆ ಏನು ಫ್ರೆಂಚ್ ಕೋಶಾಧ್ಯಕ್ಷ ಏನು ಮಾಡ್ತಿದ್ದ ಅಂದರೆ ಸಂಸತ್ತಿನಲ್ಲಿ ದೇಶದ ಹಣಕಾಸು ವರ್ಷದ ಹಣಕಾಸಿಗೆ ಸಂಬಂಧಿಸಿದಂತಹ ಒಂದು ವಿವರಗಳನ್ನು ಒಳಗೊಂಡಿರುವಂತಹ ಒಂದು ಕಾಗದ ಪತ್ರಗಳನ್ನು ಒಯ್ಯಲು ಒಂದು ಕೈಚೀಲವನ್ನು ಬಳಸ್ತಾ ಇದ್ರು ಅದನ್ನೇ ಇಲ್ಲಿ ಬ್ಯೂಗೆ ಅಂತ ಕರಿತಾ ಇದ್ರು ಓಕೆ ಫ್ರೆಂಚ್ ಕೋಶಾಧ್ಯಕ್ಷನು ಹಣಕಾಸಿನ ವರ್ಷಕ್ಕೆ ಒಂದು ವರ್ಷದ ಹಣಕಾಸಿನ ವರ್ಷಕ್ಕೆ ಸಂಬಂಧಿಸಿದಂತೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿವರಗಳನ್ನು ಅಥವಾ ಹಣಕಾಸಿಗೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡ ಒಂದು ಕಾಗದ ಪತ್ರಗಳನ್ನು ಇಡುವ ಅಥವಾ ಅದನ್ನು ತೆಗೆದುಕೊಂಡು ಹೋಗಲು ಬಳಸುವಂಥ ಒಂದು ಕೈಚೀಲವನ್ನು ಬ್ಯೂಗೆ ಅಂತ ಕರಿತಾ ಇದ್ರು ಈ ಒಂದು ಪದದಿಂದನೇ ಬಜೆಟ್ ಎಂಬ ಪದ ಹುಟ್ಟಿಕೊಂಡಿದೆ ಅಂತ ಹೇಳ್ತೀವಿ ಬಜೆಟನ್ನು ಕನ್ನಡದಲ್ಲಿ ಮುಂಗಡ ಪತ್ರ ಅಂತ ಕರಿತೀವಿ
ಓಕೆ ಇನ್ನು ಮುಂಗಡ ಪತ್ರದ ಪ್ರಕಾರಗಳು ಯಾವುವು ಯಾವ ಯಾವ ಪ್ರಕಾರದಲ್ಲಿ ಮುಂಗಡ ಪತ್ರ ಇರುತ್ತೆ ಅನ್ನೋದನ್ನ ನೋಡೋಣ ಫಸ್ಟ್ ಒನ್ ಮ್ಯುಗುತೆ ಅಥವಾ ಉಳಿತಾಯದ ಮುಂಗಡ ಪತ್ರ ಮ್ಯುಗಿತೆ ಅಥವಾ ಉಳಿತಾಯದ ಮುಂಗಡ ಪತ್ರ ಇಲ್ಲಿ ಉಳಿತಾಯದ ಮುಂಗಡ ಪತ್ರ ಅಂದ್ರೆ ಸರ್ಕಾರದ ಒಂದು ವರ್ಷದ ನಿರೀಕ್ಷಿತ ಆದಾಯವು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಏನಂತ ಕರೀತೀವಿ ಉಳಿತಾಯದ ಮುಂಗಡ ಪತ್ರ ಅಂತ ಕರೀತೀವಿ ಯಾಕೆಂದ್ರೆ ನಾವು ಮಾಡುವ ವೆಚ್ಚವು ಆದಾಯಕ್ಕಿಂತ ಕಡಿಮೆ ಆಗಿತ್ತು ಅಂದ್ರೆ ನಮಗೆ ಬಂದಂತ ಆದಾಯ ಇಲ್ಲಿ ಉಳಿತಾಯ ಆಗ್ತದೆ ಅದಕ್ಕೋಸ್ಕರ ಇದನ್ನ ಉಳಿತಾಯದ ಮುಂಗಡ ಪತ್ರ ಅಂತ ಕರೀತೀವಿ ಹಾಗಾದ್ರೆ ನೆಕ್ಸ್ಟ್ ಒನ್ ಕೊರತೆಯ ಮುಂಗಡ ಪತ್ರ ಕೊರತೆಯ ಮುಂಗಡ ಪತ್ರ ಅಂದ್ರೆ ಏನು ಸರ್ಕಾರದ ಒಂದು ವರ್ಷದ ನಿರೀಕ್ಷಿತ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಮುಂಗಡ ಪತ್ರ ಅಂತ ಕರೀತೀವಿ ಯಾಕೆಂದ್ರೆ ಇಲ್ಲಿ ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಾಗಿರುತ್ತದೆ ಅಂದ್ರೆ ಒಂದು ನಿರೀಕ್ಷಿತ ಅವಧಿಯಲ್ಲಿ ದೇಶಕ್ಕೆ ಬರುವಂತ ಆದಾಯ ಕಡಿಮೆ ಆಗಿದ್ದು ಅಕಸ್ಮಾತ್ ಆ ವರ್ಷದಲ್ಲಿ ನಾವು ಮಾಡುವ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಏನಂತ ಕರೀತೀವಿ ಕೊರತೆಯ ಮುಂಗಡ ಪತ್ರ ಅಂತ ಕರೀತೀವಿ ಹಾಗಾದ್ರೆ ನೆಕ್ಸ್ಟ್ ಒನ್ ಸಮತೋಲನ ಮುಂಗಡ ಪತ್ರ ಸರ್ಕಾರದ ಒಂದು ವರ್ಷದ ನಿರೀಕ್ಷಿತ ಆದಾಯವು ವೆಚ್ಚಕ್ಕೆ ಸಮನಾಗಿದ್ದರೆ ಅದನ್ನು ಸಮತೋಲನ ಮುಂಗಡ ಪತ್ರ ಅಂತ ಕರೀತೀವಿ ಇಲ್ಲಿ ನೋಡ್ರಿ ಸರ್ಕಾರದ ಒಂದು ವರ್ಷದಲ್ಲಿ ಬರುವಂತ ಆದಾಯ ಅಥವಾ ನಿರೀಕ್ಷಿತ ಆದಾಯ ಅಂದ್ರೆ ಇಷ್ಟು ಬರ್ತೈತಿ ಅಂತ ಹೇಳಿ ನಾವು ಏನ್ ನಿರೀಕ್ಷೆ ಇಟ್ಕೊಂಡಿರ್ತೀವಲ್ಲ ಆದಾಯ ಇನ್ನು ಇಷ್ಟು ವೆಚ್ಚ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿರ್ತೀವಲ್ಲ ಆ ವೆಚ್ಚ ಎರಡೂ ಇಲ್ಲಿ ಸಮವಾಗಿದ್ರೆ ಅದನ್ನ ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ ಓಕೆ ಈ ಸಮತೋಲನ ಮುಂಗಡ ಪತ್ರವನ್ನು ಮೊಟ್ಟ ಮೊದಲು ಮಂಡಿಸಿದವರು ಯಾರು ಅಂದ್ರೆ ಇಂದಿರಾ ಗಾಂಧಿ ಅವರು 1982ರಲ್ಲಿ ಸಮತೋಲನ ಮುಂಗಡ ಪತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಅವರು ಮಂಡನೆ ಮಾಡ್ತಾರೆ ಓಕೆ ನೆಕ್ಸ್ಟ್ 1860ರಲ್ಲಿ 1860 ಏಪ್ರಿಲ್ 7ರಂದು ನಮ್ಮ ದೇಶದಲ್ಲಿ ಮುಂಗಡ ಪತ್ರವನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ಮೊಟ್ಟ ಮೊದಲ ಬಾರಿಗೆ ಮಂಡನೆ ಮಾಡಿದರು ಅಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಆ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ವಿಲ್ಸನ್ ಎಂಬ ವ್ಯಕ್ತಿಯು 1860ರಲ್ಲಿ ಏಪ್ರಿಲ್ 7ರಂದು ಮೊಟ್ಟ ಮೊದಲ ಬಾರಿಗೆ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಇನ್ನು ಇನ್ನೊಂದು ಮುಖ್ಯವಾದ ಮುಂಗಡ ಪತ್ರ ಅಂದರೆ ಶೂನ್ಯ ಆಧಾರಿತ ಮುಂಗಡ ಪತ್ರ ಇಲ್ಲಿ ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂದರೆ ಏನು ಇದನ್ನು ಯಾರು ಸ್ಥಾಪಿಸಿದ್ರು ಅಥವಾ ಯಾರು ಹೇಳಿಕೊಟ್ರು ಈ ಕಾನ್ಸೆಪ್ಟನ್ನು ಅಂದರೆ ಶೂನ್ಯ ಆಧಾರಿತ ಮುಂಗಡ ಪತ್ರದ ಪಿತಾಮಹ ಅಂತ ಪೀಟರ್ ಅಪಹರಿ ಅವರನ್ನು ನಾವು ಇಲ್ಲಿ ಕರಿತೀವಿ ಅಂದರೆ ಪ್ರಸಕ್ತ ವರ್ಷದಲ್ಲಿ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ವೆಚ್ಚಗಳನ್ನು ತೋರಿಸದೆ ಕೇವಲ ಆದಾಯವನ್ನು ಮಾತ್ರ ತೋರಿಸಿದರೆ ಅದನ್ನು ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತ ಕರಿತೀವಿ ಇಲ್ಲಿ ಯಾವುದೇ ರೀತಿಯಾದಂಥ ವೆಚ್ಚಗಳನ್ನು ನಾವು ಎಷ್ಟು ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ತೋರಿಸೋದಿಲ್ಲ ಜಸ್ಟ್ ಇಷ್ಟು ಆದಾಯ ಬರಬಹುದು ಅನ್ನೋದನ್ನು ಮಾತ್ರ ನಿರೀಕ್ಷೆ ಮಾಡಿ ಒಂದು ಆದಾಯದ ಅಂದಾಜು ಪಟ್ಟಿಯನ್ನು ರೆಡಿ ಮಾಡೋದೇ ಇದು ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತ ಕರಿತೀವಿ ಹಳೆಯ ಮುಂಗಡ ಪತ್ರದ ಅಂಕಿಅಂಶಗಳನ್ನು ಯಾವುದೇ ಅಂಕಿಅಂಶಗಳನ್ನು ಇಲ್ಲಿ ಅಳವಡಿಸಿಕೊಳ್ಳದೆ ಹೊಸ ಅಂಕಿಅಂಶಗಳನ್ನು ಅಳವಡಿಸಿಕೊಂಡು ಒಂದು ಮುಂಗಡ ಪತ್ರವನ್ನು ಸಿದ್ಧಪಡಿಸಿದರೆ ಅದನ್ನೇ ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತ ಕರಿತೀವಿ ಇಲ್ಲಿ ಯಾವುದೇ ರೀತಿಯಾದಂಥ ಹಳೆಯ ಅಂಕಿಅಂಶಗಳನ್ನು ಅಳವಡಿಸಿಕೊಳ್ಳುವುದಿಲ್ಲ ಹಾಗೆ ಹೊಸ ಅಂಕಿಅಂಶಗಳನ್ನು ಮಾತ್ರ ಅಂದರೆ ಇಷ್ಟು ಆಗ್ಬೋದು ಅನ್ನೋದು ನಿರೀಕ್ಷೆ ಮಾತ್ರ ನಿರೀಕ್ಷೆಯನ್ನು ಇಟ್ಕೊಂಡು ಅಂದಾಜು ಮಾಡಿ ಒಂದು ಪತ್ರವನ್ನು ರೆಡಿ ಮಾಡೋದೇ ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತ ಹೇಳ್ತೀವಿ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಮುಂಗಡ ಪತ್ರವನ್ನು ಅಥವಾ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದವರಂದರೆ ಮುರಾರ್ಜಿ ದೇಸಾಯಿ ಅವರು ಇವರು ಸುಮಾರು 10 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇನ್ನು ಬಜೆಟ್ ಮಂಡಿಸಿದ ಮೊದಲ ಮಹಿಳಾ ವಿತ್ತ ಸಚಿವರೆಂದರೆ ಇಂದಿರಾ ಗಾಂಧಿಯವರು ಇನ್ನು ಪ್ರಧಾನಿಯಾಗಿದ್ದುಕೊಂಡು ಬಜೆಟ್ ಮಂಡಿಸಿದವರು ರಾಜೀವ್ ಗಾಂಧಿಯವರು ರಾಜ್ಯಸಭಾ ಅಧ್ಯಕ್ಷರಾಗಿದ್ದು ಬಜೆಟ್ ಮಂಡನೆ ಮಾಡಿದವರಂದರೆ ಪ್ರಣಬ್ ಮುಖರ್ಜಿಯವರು ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡಿಸಿದವರು ಆರ್ ಷಣ್ಮುಖಂ ಜಟ್ಟಿಯವರು ಇವರು 1900
47 ನವೆಂಬರ್ 26ರಂದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮುಂಗಡ ಪತ್ರವನ್ನು ಮಂಡಿಸುತ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಅವರು ಆವಾಗಿನ ಹಣಕಾಸಿನ ಮಂತ್ರಿಗಳಾಗಿರುತ್ತಾರೆ. ಅದಕ್ಕೋಸ್ಕರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಹಣಕಾಸಿನ ಮಂತ್ರಿ ಅಂದರೆ ಆರ್ ಸೆನುಂಕಂ ಜಟ್ಟಿಯವರು. ಆಮೇಲೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡನೆ ಮಾಡಿದ ವ್ಯಕ್ತಿ ಯಾರು ಅಂದರೆ ಆರ್ ಸೆನುಂಕಂ ಜಟ್ಟಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 1924ರಲ್ಲಿ ವಿಲಿಯಂ ಅಕ್ವರ್ತ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ರೈಲ್ವೆ ಮುಂಗಡ ಪತ್ರವನ್ನು ಸಾಮಾನ್ಯ ಮುಂಗಡ ಪತ್ರದೊಂದಿಗೆ ಬೇರ್ಪಡಿಸಲಾಯಿತು. ಏಕೆಂದರೆ ಅದಕ್ಕಿಂತ ಮುಂಚೆ ರೈಲ್ವೆ ಮುಂಗಡ ಪತ್ರ ಮತ್ತು ಸಾಮಾನ್ಯ ಮುಂಗಡ ಪತ್ರವನ್ನು ಎರಡು ಒಟ್ಟಿಗೆ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡ್ತಾ ಇದ್ದರು. ಆದರೆ 1924ರ ನಂತರ ವಿಲಿಯಂ ಅಕ್ವರ್ತ್ ಎಂಬ ಸಮಿತಿಯ ಶಿಫಾರಸು ಈ ರೈಲ್ವೆ ಮುಂಗಡ ಪತ್ರ ಮತ್ತು ಸಾಮಾನ್ಯ ಮುಂಗಡ ಪತ್ರ ಎರಡನ್ನು ಬೇರ್ಪಡಿಸಲಾಯಿತು. ಅಂದರೆ ಬೇರೆ ಬೇರೆಯಾಗಿ ಮಂಡನೆ ಮಾಡಬೇಕು ಅಂಥೇಳಿ ಆದೇಶವನ್ನು ಹೊರಡಿಸಿತು. ದೇಶದಲ್ಲಿ ಅತಿ ಹೆಚ್ಚು ಬಾರಿ ರೈಲ್ವೆ ಮುಂಗಡ ಪತ್ರವನ್ನು ಮಂಡಿಸಿದವರು ಲಾಲು ಪ್ರಸಾದ್ ಯಾದವ್ರವರು. ಎಷ್ಟು ಬಾರಿ ಇವರು ರೈಲ್ವೆ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅಂದರೆ ಸುಮಾರು 6 ಬಾರಿ ರೈಲ್ವೆ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ನಂತರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಮುಂಗಡ ಪತ್ರವನ್ನು ಮಂಡಿಸಿದವರು ಜಾನ್ ಮಥಾಯ್ರವರು. ಏಕೆಂದರೆ ಇವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಮಂತ್ರಿಗಳು ಕೂಡ. ಓಕೆ, ಅಂದರೆ ನವೆಂಬರ್ 1947ರಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಆವಾಗಿನ ರೈಲ್ವೆ ಮಂತ್ರಿಗಳಾಗಿದ್ದವರು ಯಾರು? ಜಾನ್ ಮಥಾಯ್ರವರು. ಅದಕ್ಕೋಸ್ಕರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಮುಂಗಡ ಪತ್ರವನ್ನು ಮಂಡನೆ ಮಾಡಿದರು ಜಾನ್ ಮಥಾಯ್ರವ ಅಂತ ಹೇಳ್ತೇವೆ. ನೆಕ್ಸ್ಟ್, ಸೆಪ್ಟೆಂಬರ್ 21, 2016ರಂದು ರೈಲ್ವೆ ಮುಂಗಡ ಪತ್ರ ಹಾಗೂ ಸಾಮಾನ್ಯ ಮುಂಗಡ ಪತ್ರವನ್ನು ಮತ್ತೆ ಕ್ರೋಡೀಕರಿಸಲಾಯಿತು. ಅಂದರೆ ಮೋದಿ ಸರ್ಕಾರ ಬಂದ ನಂತರ ರೈಲ್ವೆ ಮುಂಗಡ ಪತ್ರ ಮತ್ತು ಸಾಮಾನ್ಯ ಮುಂಗಡ ಪತ್ರ ಏನು ಬೇರ್ಪಡಿಸಲಾಯಿತಲ್ಲ, ಇವುಗಳನ್ನು ಸಾಂಪ್ರದಾಯಿಕ ಪದ್ಧತಿಯ ಮೇರೆಗೆ ಮಂಡಿಸಬೇಕು ಅಂಥೇಳಿ ಮೋದಿ ಸರ್ಕಾರ ಏನು ಮಾಡಿತ್ತು, ಒಂದು ಬೇರೆ ಬೇರೆ ಆಗಿರುವಂತಹ ಒಂದು ಪದ್ಧತಿಯನ್ನು ತೆಗೆದುಹಾಕಿ ಮತ್ತೆ ಒಟ್ಟಿಗೆ ಅವುಗಳನ್ನು ಮಂಡನೆ ಮಾಡಬೇಕು ಅಂಥೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ನೆಕ್ಸ್ಟ್, 2017ರಲ್ಲಿ ಕೇಂದ್ರ ಸರ್ಕಾರವು ಎರಡೂ ಬಜೆಟ್ಗಳನ್ನು ಒಳಗೊಂಡಂತೆ ಒಂದು ಸಾಮಾನ್ಯ ಮುಂಗಡ ಪತ್ರವನ್ನು ಮಂಡನೆ ಮಾಡಿತು. ಯಾರು ಮಂಡನೆ ಮಾಡಿದರು ಅಂದರೆ ಅರುಣ್ ಜೇಟ್ಲಿ ಅವರು. ಏಕೆಂದರೆ ಅವರು 2017ರ ಹಣಕಾಸು ಮಂತ್ರಿಯಾಗಿದ್ದರು. 2017ನೇ ಇಲ್ಲಿ ಹಣಕಾಸಿನ ಮಂತ್ರಿಗಳಾದ ಅರುಣ್ ಜೇಟ್ಲಿಯವರು ಮೊಟ್ಟ ಮೊದಲ ಬಾರಿಗೆ ಮತ್ತೆ ಸಾಮಾನ್ಯ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಬಜೆಟನ್ನು ರಾಜ್ಯ ವಿತ್ತ ಸಚಿವರು ಮಂಡನೆಯನ್ನು ಮಾಡ್ತಾರೆ. ಸಂವಿಧಾನದ 202ನೇ ವಿಧಿಯ ಅನ್ವಯ ರಾಜ್ಯ ವಿಧಾನಸಭೆಯಲ್ಲಿ ರಾಜ್ಯ ಬಜೆಟನ್ನು ಮಂಡನೆ ಮಾಡಲಾಗ್ತದೆ. ಇನ್ನು ಕೇಂದ್ರ ಬಜೆಟನ್ನು ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ರವರು ಮಂಡನೆ ಮಾಡ್ತಾರೆ. ಓಕೆ, ಇವರು ಮೊಟ್ಟ ಮೊದಲ ಬಜೆಟ್ ಮಂಡನೆ ಮಾಡಿದ್ದಂದರೆ ಜುಲೈ 5, 2019ರಂದು ನಿರ್ಮಲಾ ಸೀತಾರಾಮನ್ರವರು ತಮ್ಮ ಮೊಟ್ಟ ಮೊದಲ ಬಜೆಟನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ. ಇನ್ನು ಸೆಕೆಂಡ್ ಟೈಮ್ ಮತ್ತು ಇವರು 2021-22ನೇ ಸಾಲಿನಲ್ಲಿ ಕೇಂದ್ರ ಆಯವ್ಯಯ ಬಜೆಟನ್ನು ಮಂಡನೆ ಮಾಡ್ತಾರೆ. ಇವರು ಕೇಂದ್ರ ವಿತ್ತ ಸಚಿವರಾಗಿದ್ದರು, ಆದ ಕಾರಣ ಇವರನ್ನು ಲೋಕಸಭೆಯಲ್ಲಿ ಸಂವಿಧಾನದ 112ನೆಯ ವಿಧಿಯ ಅನ್ವಯ 2021-22ನೇ ಸಾಲಿನ ಕೇಂದ್ರ ಆಯವ್ಯಯ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ. ಓಕೆ, 2021-22ರಿಂದ 2030 ಅಂದರೆ 10 ವರ್ಷ, ಅಂದರೆ ದಶಕದ ಮೊದಲ ಕೇಂದ್ರ ಬಜೆಟ್ ಎಂದು ಇದನ್ನು ಕರೀತಾರೆ. ಯಾವುದನ್ನು? 2021 ಮತ್ತು 2022ನೇ ಸಾಲಿನ ಕೇಂದ್ರ ಬಜೆಟನ್ನು ದಶಕದ ಮೊದಲ ಕೇಂದ್ರ ಬಜೆಟ್ ಅಂತ ಕರೀತಾರೆ. ಓಕೆ, ಈ 2021 ಮತ್ತು 2022ರ ಕೇಂದ್ರ ಬಜೆಟ್ ಯಾವುದಕ್ಕೋಸ್ಕರ ಒಂದು ವಿಶೇಷತೆಯನ್ನು ಪಡೆದಿದೆ, ಅಥವಾ ಯಾವ ಕಾರಣಕ್ಕೋಸ್ಕರ ಇದನ್ನು ವಿಶೇಷವಾಗಿ ಮಂಡನೆ ಮಾಡಲಾಯಿತು ಅನ್ನೋದನ್ನು ನೋಡೋಣ. ಇಲ್ಲಿ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಸಮಸ್ಯೆ ಉದ್ಭವಿಸಿತು.
ಅನಿರೀಕ್ಷಿತವಾಗಿ ಉದ್ಭವಿಸಿದ COVID-19 ಎಂಬ ಒಂದು ಸಮಸ್ಯೆ ಸಾಂಕ್ರಾಮಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಬಜೆಟ್ ಅನ್ನು ಮಂಡನೆ ಮಾಡಲಾಗ್ತದೆ ಅಂದರೆ ಕಾಗದ ರಹಿತ ಬಜೆಟ್ ಅಂತ ಕರೀತೀವಿ ಫಸ್ಟ್ ಎವರ್ ಡಿಜಿಟಲ್ ಯೂನಿಯನ್ ಬಜೆಟ್ ಅಂತ ಕೂಡ ಇದನ್ನು ಕರೀತೀವಿ ಯಾವುದನ್ನ 2020, 2021 ಮತ್ತು 2022 ರ ಬಜೆಟ್ ಅನ್ನು ಡಿಜಿಟಲ್ ಬಜೆಟ್ ಅಂತ ಕರೀತೀವಿ ಫಸ್ಟ್ ಎವರ್ ಡಿಜಿಟಲ್ ಯೂನಿಯನ್ ಬಜೆಟ್ ಅಂತಲೂ ಕರೀತೀವಿ ಮತ್ತೆ ಕಾಗದ ರಹಿತ ಬಜೆಟ್ ಅಂತಲೂ ಕೂಡ ಇದನ್ನೇ ಕರೀತೀವಿ ಓಕೆ ಇನ್ನ 2021-22 ರ ಬಜೆಟ್ನ ಮುಖ್ಯ ಸಂಕಲ್ಪ ಯಾವುದು ಯಾವ ಸಂಕಲ್ಪದೊಂದಿಗೆ ಈ ಬಜೆಟ್ ಅನ್ನು ಮಂಡನೆ ಮಾಡಲಾಯಿತು ಅಂದ್ರೆ ವ್ಯಕ್ತಿಯ ಹಿತಕ್ಕಿಂತ ದೇಶದ ಹಿತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಥವಾ ಒಂದು ಸಂಕಲ್ಪದ ಅಡಿಯಲ್ಲಿ ಇದನ್ನ 2021-22 ರ ಬಜೆಟ್ ಅನ್ನು ಮಂಡನೆ ಮಾಡಲಾಗ್ತದೆ ನೆಕ್ಸ್ಟ್ 2022 ರ ಆಗಸ್ಟ್ 15 ರ ವೇಳೆಗೆ ನಮ್ಮ ದೇಶದ ಸ್ವತಂತ್ರ ಪಡೆದುಕೊಂಡು 75 ವರ್ಷಗಳು ಪೂರ್ಣವಾಗ್ತವೆ ಈ 75 ವರ್ಷಗಳು ಪೂರ್ಣವಾಗುವುದರ ಜೊತೆಗೆ ಅಮೃತ ಮಹೋತ್ಸವವನ್ನು ಆಚರಿಸಲಾಗ್ತದೆ ಈ ಅಮೃತ ಮಹೋತ್ಸವದ ಅವಧಿಯಲ್ಲಿ ಒಂದು ನಮ್ಮ ಈ ಬಜೆಟ್ ಅನ್ನು ಏನು ಮಂಡನೆ ಮಾಡಿದೀವಲ್ಲ ಅವು ಹಲವಾರು ಗುರಿಗಳನ್ನು ಒಳಗೊಂಡು 6 ಆಧಾರ ಸ್ತಂಭಗಳ ಮೂಲಕ ಈ ಬಜೆಟ್ ಅನ್ನು ಮಂಡನೆ ಮಾಡಿ ಇದರ ಗುರಿಗಳನ್ನು ನಾವು ಪ್ರಸ್ತಾಪಿಸಿದ್ದೇವೆ ಆ ಒಂದು ಆಧಾರ ಸ್ತಂಭಗಳು ಯಾವುವು 6 ಆಧಾರ ಸ್ತಂಭಗಳು ಯಾವುವು ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಅಂದರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ನೆಕ್ಸ್ಟ್ ಭೌತಿಕ ಮತ್ತು ಹಣಕಾಸು ಬಂಡವಾಳ ಮತ್ತು ಮೂಲಸೌಕರ್ಯ ಫಿಸಿಕಲ್ ಆ್ಯಂಡ್ ಫೈನಾನ್ಸಿಯಲ್ ಕ್ಯಾಪಿಟಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ನೆಕ್ಸ್ಟು ಮಹತ್ವಾಕಾಂಕ್ಷೆ ಭಾರತಕ್ಕೆ ಅಂತರ್ಗತ ಅಭಿವೃದ್ಧಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಫಾರ್ ಆಸ್ಪಿರೇಷನ್ ಇಂಡಿಯಾ ಓಕೆ ನೆಕ್ಸ್ಟ್ ಅನ್ನು ಮಾನವ ಬಂಡವಾಳವನ್ನು ಪುನರುಜ್ಜೀವನಗೊಳಿಸುವುದು ರೀಎನಿಮೇಷನ್ ಹ್ಯೂಮನ್ ಕ್ಯಾಪಿಟಲ್ ನೆಕ್ಸ್ಟ್ ಒನ್ ನಾವೀನ್ಯತೆ ಸಂಶೋಧನೆ ಮತ್ತು ಅಭಿವೃದ್ಧಿ ಇನ್ನೋವೇಷನ್ ಆ್ಯಂಡ್ RD ಓಕೆ ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ನೋವೇಷನ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ಮಿನಿಮಮ್ ಗೌರ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ಸ್ ಓಕೆ ಈ ಆರು ಆಧಾರ ಸ್ತಂಭಗಳ ಮೂಲಕ ನಮ್ಮ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಈ ಆರು ಆಧಾರ ಸ್ತಂಭಗಳನ್ನು ನಾವು ಈ ಗುರಿಗಳನ್ನಾಗಿಸಿಕೊಂಡು ಈ ಎಲ್ಲ ಗುರಿಗಳನ್ನು ನಾವು 2022 ಆಗಸ್ಟ್ 15 ವೇಳೆಗೆ ಪೂರ್ಣಗೊಳಿಸಬೇಕು ಎಂಬ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಸಲದ ಬಜೆಟನ್ನು ಮಂಡನೆ ಮಾಡಲಾಗಿದೆ ನೆಕ್ಸ್ಟ್ ಒಂದು ಈ ಫೆಬ್ರವರಿ 2021 ಮಂಡಿಸಿದ ಡಿಜಿಟಲ್ ಬಜೆಟ್ ಒಳಗೊಂಡಿರುವಂಥ ಒಂದು ಮುಖ್ಯವಾದ ಅಂಶಗಳು ಯಾವುವು ಯಾವುದಕ್ಕೋಸ್ಕರ ಇದೊಂದು ವಿಶೇಷತೆಯನ್ನು ಪಡೆದಿದೆ ಅನ್ನೋದನ್ನು ನೋಡೋಣ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿ ಕಾಗದ ರಹಿತ ಮತ್ತು ಡಿಜಿಟಲ್ ಬಜೆಟನ್ನು 2021 ಫೆಬ್ರವರಿ 1 ಮಂಡಿಸಲಾಯಿತು ಓಕೆ ಭಾರತದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಬಜೆಟನ್ನು ಮಂಡಿಸಿದ್ದು ಯಾವಾಗ ಫೆಬ್ರವರಿ 1, 2021 ಇದು ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಬಜೆಟನ್ನು ಅಥವಾ ಈ ಬಜೆಟ್ನ ವಿವರಣೆಗಳನ್ನು ಒಳಗೊಂಡಂಥ ಒಂದು ಟ್ಯಾಬ್ಲೆಟನ್ನು ಯಾವ ಹೊದಿಕೆಯಲ್ಲಿ ಇಡಲಾಗಿತ್ತು ಅದು ಯಾವ ಬಣ್ಣದ್ದಾಗಿತ್ತು ಅಂದರೆ ರಾಷ್ಟ್ರ ಲಾಂಛನವಿದ್ದ ಕೆಂಪು ಹೊದಿಕೆಯಲ್ಲಿ ಬಜೆಟ್ನ ವಿವರಗಳಿದ್ದ ಒಂದು ಟ್ಯಾಬ್ಲೆಟನ್ನು ಇಡಲಾಗಿತ್ತು ನೆಕ್ಸ್ಟ್ ಒಂದು ದೇಶದಲ್ಲಿಯೇ ಮೊದಲ ಬಾರಿಗೆ ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿದ್ದ ಯೂನಿಯನ್ ಬಜೆಟ್ ಎಂಬ ಒಂದು ಮೊಬೈಲ್ ಆ್ಯಪನ್ನು ಬಳಸಲಾಗಿದೆ ಓಕೆ ಇದನ್ನು ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯಾದ ಅಥವಾ ಇಲಾಖೆಯ ಮಾರ್ಗದರ್ಶನದಲ್ಲಿ ಇದರ ಸಹಭಾಗಿತ್ವದಲ್ಲಿ ಅಂದರೆ ಯಾವುದು NIC ಎಂಬ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಎಂಬ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಯಾವುದನ್ನು ಯೂನಿಯನ್ ಬಜೆಟ್ ಎಂಬ ಮೊಬೈಲ್ ಆ್ಯಪನ್ನು ಓಕೆ ನೆಕ್ಸ್ಟ್ ಬಜೆಟನ್ನು ಫೆಬ್ರವರಿ 1 ಲೋಕಸಭೆಯಲ್ಲಿ
ಮಂಡಿಸಲಾಗ್ತದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಧ್ಯಂತರ ಬಜೆಟ್ ಅನ್ನು ಕೂಡ ನೂತನವಾಗಿ ರಚನೆಯಾದ ಒಂದು ಕೇಂದ್ರ ಸರ್ಕಾರ ಬೇರೆ ತಿಂಗಳಲ್ಲೂ ಕೂಡ ಇದನ್ನು ಮಂಡನೆ ಮಾಡಬಹುದು. ಏಕೆಂದರೆ ಬಜೆಟ್ ಮಧ್ಯಂತರ ಬಜೆಟ್ ಅಂದರೆ ಇಲ್ಲಿ ಒಂದು ಸರ್ಕಾರ ಅದು ಅಧಿಕಾರದ ಅವಧಿ ಮುಗಿದ ನಂತರ ಅದು ಹೊಸ ಸರ್ಕಾರ ರಚನೆ ಆಗುವವರೆಗೂ ಒಂದು ತಾತ್ಕಾಲಿಕವಾದ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿರ್ತದೆ. ಇದು ಕೆಲವು ತಿಂಗಳವರೆಗೆ ಮಾತ್ರ ಜಾರಿಯಲ್ಲಿರ್ತದೆ. ಅದನ್ನೇ ಒಂದು ಮಧ್ಯಂತರ ಬಜೆಟ್ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಮಧ್ಯಂತರ ಬಜೆಟ್ ಅನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ಅದನ್ನು ನಾವು ತಿಳ್ಕೊಳ್ತೀವಿ, ಅಥವಾ ಯಾವುದು ಯಾವ ಸಂವಿಧಾನದ ಯಾವ ವಿಧಿಗಳು ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾವಂದರೆ 112, 265 ಮತ್ತು 266ನೇ ವಿಧಿಯ ಅನ್ವಯ ಮಧ್ಯಂತರ ಬಜೆಟ್ ಅಂದರೆ ಏನು, ಮಧ್ಯಂತರ ಬಜೆಟನ್ನು ನಾವು ಯಾವಾಗ ಮಂಡನೆ ಮಾಡಬೇಕಾಗುತ್ತದೆ ಅನ್ನುವುದನ್ನು ತಿಳಿಸ್ತವ. ಬಜೆಟನ್ನು ಹೊಸ ಸರ್ಕಾರ ಘೋಷಿಸುವ ತನಕ ಅಧಿಕಾರದಿಂದ ನಿರ್ಗಮಿತ ಒಂದು ಸರ್ಕಾರ ಮಂಡಿಸುವ ಮತ್ತು ಇದು ಕೆಲವು ತಿಂಗಳೊಳಗೆ ಮಾತ್ರ ಅನ್ವಯವಾಗುವ ಒಂದು ಬಜೆಟ್ನ ದಾಖಲೆಗಳನ್ನು ಏನಂತ ಕರಿತೀವಿ, ಮಧ್ಯಂತರ ಬಜೆಟ್ ಅಂತ ಕರಿತೀವಿ. ಓಕೆ, ಈ ಬಜೆಟ್ನ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ನೀವೀಗ ಕಲೆಕ್ಟ್ ಮಾಡಿದ್ರಿ. ಅಂದರೆ ಮಧ್ಯಂತರ ಬಜೆಟ್ ಅಂದರೆ ಏನು, ಶೂನ್ಯ ಬಜೆಟ್ ಅಂದರೆ ಏನು, ಮತ್ತು ಸಮಾನಾಂತರ ಬಜೆಟ್ ಅಂದರೆ ಏನು, ಮತ್ತು ಕೊರತೆಯ ಬಜೆಟ್ ಅಂದರೆ ಏನು, ಮತ್ತು ಉಳಿತಾಯದ ಬಜೆಟ್ ಅಂದರೆ ಏನು. ಓಕೆ, ಇವೆಲ್ಲವಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು 2021 ಮತ್ತು 22ರ ಬಜೆಟ್ ಒಳಗೊಂಡಿರುವ ವಿಶೇಷ ಅಂಶಗಳೇನದವಲ್ಲ ಇವುಗಳನ್ನು ತುಂಬ ಲಕ್ಷ್ಯ ಕೊಟ್ಟು ನೀವು ಪಾಯಿಂಟ್ ಮಾಡಿಟ್ಕೊಳ್ಳಿ. ಏಕೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಖಂಡಿತ ಈ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಬಂದೇ ಬರ್ತದೆ. ಓಕೆ, ಹಾಗಾದರೆ ಅಭ್ಯರ್ಥಿಗಳೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಈ ಸಣ್ಣ ಪ್ರಯತ್ನವನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ಮುಂಬರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸ್ಬೋದು. ಓಕೆ, ಹಾಗೆ ನಿಮಗೆ ಈ ವಿಡಿಯೋಗಳ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ, ಏನಾದರೂ ಯಾವುದೇ ಒಂದು ಸಬ್ಜೆಕ್ಟ್ ಮೇಲೆ ಅಥವಾ ಈ ಹೊಸ ಒಂದು ಟಾಪಿಕ್ ಮೇಲೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಈ ಟಾಪಿಕನ್ನು ನಮಗೆ ತಿಳಿಸ್ಕೊಡಿ ಅಂತ ನೀವು ಕೇಳ್ಕೊಳ್ಬೋದು. ಯಾಕೆಂದರೆ ಮುಂಬರುವ ಒಂದು ವಿಡಿಯೋಗಳಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ನಿಮ್ಮ ಕಮೆಂಟ್ಸ್ಗಳಿಗೆ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದಗಳು.